ವೀಕ್ಷಕರೇ ಇಂದು ಕಾಂತಾರ ಸಿನಿಮಾ ಹಿಂದಿಯಲ್ಲಿ ರಿಲೀಸ್ ಆಗಿದೆ ಹೀಗಾಗಿ ಪ್ರಮೋಷನ್ ಸಲುವಾಗಿ ನಿನ್ನೆ ರಿಷಬ್ ಶೆಟ್ಟಿ ಅವರು ಮುಂಬೈಗೆ ಎಂಟ್ರಿ ಕೊಟ್ಟಿದ್ದರು ಆದರೆ ಅಲ್ಲಿ ನಡೆದದ್ದನ್ನ ನೋಡಿ ರಿಷಬ್ ಶೆಟ್ಟಿ ಅವರೇ ಸ್ವತಃ ಶಾಕ್ ಆಗಿದ್ದಾರೆ ಹೌದು ವೀಕ್ಷಕರೇ ಈ ಹಿಂದೆ ಕೆಜಿಎಫ್ ಸಿನಿಮಾಗೆ ಹಿಂದಿ ವೀಕ್ಷಕರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿದ್ದರೋ ಅದೇ ರೀತಿಯ ರೆಸ್ಪಾನ್ಸ್ ಇದೀಗ ಕಾಂತಾರ ಸಿನಿಮಾಗೂ ಕೂಡ ಸಿಗ್ತಾ ಇದೆ ಇಷ್ಟು ದಿನ ಸ್ಯಾಂಡಲ್ವುಡ್ ಗೆ ಸೀಮಿತವಾಗಿದ್ದ ರಿಷಬ್ ಶೆಟ್ಟಿ ಅವರು ಇದೀಗ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡುತ್ತಿದ್ದಾರೆ ಕಾಂತಾರ ಸಿನಿಮಾದ ಮೂಲಕವಾಗಿ ಭಾರತದ ಸಿನಿ ರಸಿಕರು ಮತ್ತೊಮ್ಮೆ ಎದ್ದು ನಿಂತು ಸೆಲ್ಯೂಟ್ ಹೊಡೆಯುವಂತೆ ಮಾಡಿದ್ದಾರೆ ಈ ರೀತಿಯ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಬಂದೇ ಇರಲಿಲ್ಲ ಇದೊಂದು ಅದ್ಭುತವಾದ ಸಿನಿಮಾ ಅಂತ ಎಲ್ಲರೂ ಕೂಡ ಹಾಡಿ ಹೊಗಳುತ್ತಿದ್ದಾರೆ ಮುಂಬೈಗೆ ಕಾಂತಾರ ಸಿನಿಮಾದ ಪ್ರಮೋಷನ್ ಗಾಗಿ ಯಾವಾಗ ಬರ್ತಾರೆ ಅಂತ ಪತ್ರಕರ್ತರು ಕಾಯ್ತಾ ಇದ್ದರು ಆ ರೀತಿಯಾದಂತಹ ಕ್ರೇಜ್ ಅನ್ನು ಹುಟ್ಟು ಹಾಕಿದೆ ಈ ಕಾಂತಾರ ಸಿನಿಮಾ ಇನ್ನು ಮುಂಬೈನಲ್ಲಿ ಕೆಜಿಎಫ್ ರೀತಿಯಲ್ಲಿ ದೊಡ್ಡದಾಗಿ ಪ್ರಮೋಷನ್ ಏನು ಮಾಡಿರಲಿಲ್ಲ ಕೇವಲ ಇಂಟರ್ವ್ಯೂಗಳನ್ನಷ್ಟೇ ಕೊಟ್ಟಿದ್ದಾರೆ ಆದರೆ ಆ ಇಂಟರ್ವ್ಯೂಗಳೇ ಇದೀಗ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಈಗಾಗಲೇ ಹಿಂದಿ ವೀಕ್ಷಕರು ಕನ್ನಡದಲ್ಲೇ ಕಾಂತಾರ ಸಿನಿಮಾವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ ಇದೀಗ ಹಿಂದಿನಲ್ಲೂ ಕೂಡ ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ ವೀಕ್ಷಕರು ನಾವು ಹಿಂದಿನಲ್ಲೂ ಕೂಡ ಮತ್ತೊಮ್ಮೆ ಸಿನಿಮಾವನ್ನ ವೀಕ್ಷಿಸುತ್ತೇವೆ ನಮ್ಮ ಭಾಷೆಯಲ್ಲಿ ಈ ಸಿನಿಮಾವನ್ನ ಮತ್ತೊಮ್ಮೆ ನೋಡಬೇಕು ಅನ್ನುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಅದ್ಭುತವಾದ ಸಿನಿಮಾಕ್ಕೆ ಹಿಂದಿ ವೀಕ್ಷಕರು ಕೂಡ ಅದ್ಭುತವಾದ ರೆಸ್ಪಾನ್ಸ್ ಕೊಡುತ್ತಿದ್ದಾರೆ ಬಾಲಿವುಡ್ನ ಒಂದೇ ರೀತಿಯ ಸಿನಿಮಾಗಳನ್ನ ನೋಡಿ ನೋಡಿ ಬೇಜಾರಾಗಿರುವ ವೀಕ್ಷಕರಿಗೆ ನಮ್ಮ ಕನ್ನಡದ ಸಿನಿಮಾಗಳಾದ ಕೆಜಿಎಫ್ ಚಾರ್ಲಿ ಕಾಂತಾರದಂತಹ ಸಿನಿಮಾಗಳು ವೀಕ್ಷಕರಿಗೆ ವಿಭಿನ್ನವಾದ ಅನುಭವವನ್ನ ಕೊಡ್ತಾ ಇದೆ ಇನ್ನು ಕಾಂತಾರ ಸಿನಿಮಾ ಹಿಂದಿಯಲ್ಲಿ 100 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ರೂ ಕೂಡ ಅಚ್ಚರಿ ಏನಿಲ್ಲ ಯಾಕಂದ್ರೆ ಈ ಸಿನಿಮಾವನ್ನ ನೋಡೋದಕ್ಕೆ ಫ್ಯಾಮಿಲಿ ಆಡಿಯನ್ಸ್ಗಳು ಹೆಚ್ಚಾಗಿ ಬರ್ತಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂದೆ ಯಾವ ಸಿನಿಮಾ ಈ ರೀತಿಯಾದಂತಹ ಕ್ರೇಜ್ ಅನ್ನ ಹುಟ್ಟು ಹಾಕುತ್ತೆ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ